ಬಿತ್ತನೆ ಬೀಜ ಆಮದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ದೆಹಲಿಯಲ್ಲಿ ಮಾತಾಡಿದ ಕೃಷಿ ಸಚಿವ ಬಿಸಿ ಪಾಟೀಲ್ ರೈತರಿಗೆ ಅನಾಮಧೇಯ ವಿಳಾಸದಿಂದ ಬಿತ್ತನೆ ಬೀಜ ಬರ್ತಾ ಇದೆ ಈ ಬೀಜಗಳು ವಿಷಕಾರಿ ಈ ಬೀಜದಿಂದ ಬೆಳೆ ನಾಶವಾಗುತ್ತೆ ಇದೊಂದು ರೀತಿ ವೈರಸ್ ಫ್ಲೂ ಮಾದರಿಯಲ್ಲಿದೆ ಈ ಬೀಜಗಳನ್ನು ಬಳಸಬಾರದು ಅಂತ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಅಲ್ಲದೆ ಎಲ್ಲಾ ಜಂಟಿ ಕೃಷಿ ನಿರ್ದೇಶಕರಿಗೆ ಮಾಹಿತಿ ನೀಡಲಾಗಿದೆ ಅಂತ ಹೇಳಿದರು ಈ ಸಂಬಂಧವಾಗಿ ಕೇಂದ್ರ ಸರ್ಕಾರ ನಮಗೆ ಒಂದು ಸುತ್ತೋಲೆಯನ್ನು ಕಳಿಸಿತು ಈ ರೀತಿ ಯಾವುದೇ ರೀತಿ ಅನಾಮಧೇಯವಾದಂತ पार्सल बंद आ बीजव बल्के अंत कल अदर मेले नम इडी राज्य जंटी कृषि निर्देशक जिले ना महित कल्कोट आ रीति ऐन बंद तक कृषि इलाके अधिकारी मत पोलिस इलाके सूचन संबंधवा केंद्र कोरोना सुरक्षता नियमों के नीट जेडब्ल्यू परीक्षा नडेसलु केंद्र सरकार तीर्मानिसिदे ईगागले 17 लक्षक्कू हेच्चु विद्यार्थिगळु परीक्षे बरेयलु अडमिशन कार्ड डाउनलोड माड्कोंडिद्दारे विद्यार्थिगळ भविष्यद दृष्टियिंद परीक्षे नडेसुवुदु अनिवार्य अंत केंद्र सचिव रमेश पोखरियाल प्रतिपादिसिदारे ई मध्ये नीट जेडब्ल्यू परीक्षे विरोधिसि उत्तर प्रदेशद लखनौदल्लि समाजवादी पक्षद कार्यकर्तरु प्रतिभटने माडिदरु ई वेळे प्रतिभटनाकारर मेले पोलीसरु लाठी चार्ज अन्नु माडिदारे ರಾಪಾ ಚಂದನ್ ಶೆಟ್ಟಿ ಫೇಸ್‌ಬುಕ್ ಅಕೌಂಟ್ ಹ್ಯಾಕ್ ಆಗಿದೆಯಂತೆ ಈ ಬಗ್ಗೆ ದೂರು ಕೊಡೋದಕ್ಕೆ ಚಂದನ್ ಶೆಟ್ಟಿ ನಿರ್ಧರಿಸಿದ್ದು ಚಂದನ್ ಶೆಟ್ಟಿ ಫೇಸ್‌ಬುಕ್ ಅಕೌಂಟ್ ಹ್ಯಾಕ್ ಮಾಡಿರೋ ಕಿಡಿಗೇಡಿಗಳು ವಿಡಿಯೋವನ್ನು ಹಾಕಿದ್ದಾರೆ ಅನ್ಯ ದೇಶದ ವ್ಯಕ್ತಿಗಳು ಈ ಕೃತ್ಯ ಎಸಗಿರಬಹುದು ಅಂತ ಹೇಳಲಾಗಿದೆ ಈ ಬಗ್ಗೆ ದೂರು ಕೊಡ್ತೀನಿ ಅಂತ ಇವತ್ತು ಹೇಳಿದರು ತ್ರಿವಳಿ ಮಕ್ಕಳಿಗೆ ಜನ್ಮ ಕೊಟ್ಟ ಯಾದಗಿರಿಯ ಪದ್ಮ ಕುಟುಂಬಕ್ಕೆ ನಟ ಸೋನು ಸೂದ್ ನೆರವು ಕೊಟ್ಟಿದ್ದಾರೆ ಕೊಟ್ಟ ಮಾತಿನಂತೆ ಎರಡೇ ದಿನಕ್ಕೆ ಪಾರ್ಸೆಲ್ ಮೂಲಕ 3 ಬಾಕ್ಸ್ಗಳಲ್ಲಿ ದಿನಸಿಯನ್ನು ಕಳುಹಿಸಿದ್ದು ರಾಮಸಮುದ್ರದ ಪದ್ಮ ಅನ್ನುವರು ತ್ರಿವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದರು ಸಂಕಷ್ಟದಲ್ಲಿ ಕುಟುಂಬಕ್ಕೆ ನಟ ಸೋನು ಸೂದ್ ನೆರವು ಕೊಟ್ಟಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸೋನು ಸೂದ್ ತ್ರಿವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ಖುಷಿಯಾಗಿದೆ ದೂರವಿದ್ದ ನಾಗರಾಜ್ ಅವರಿಗೆ ದಿನಸಿ ಕಳುಹಿಸಿದ್ದೇನೆ ಮುಂದೆಯೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಗರಾಜು ಜೊ ನಾಗರಾಜ್ ಹೇ ಯಾದಗಿರ್ ಗಾಂವ್ ಮೇ ರಹತೆ ಹೇ उसके घर पे तीन यू नो बच्चे हुए ट्रिपलेट्स हुए बड़ी खुशी की बात है और मुझे मालूम था कि वो थोड़ी फाइनेंशियल प्रॉब्लम में है तो एक हमारे दोस्त हैं मल्लिका अर्जुन रेड्डी जी उन्होंने मुझे वो शेयर किया वीडियो